ಮಾನ್ಯ ಅಧ್ಯಕ್ಷರೇ, ವಂದನಾ ನಿರ್ಣಯದ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಾನ್ಯ ಉಪಾಧ್ಯಕ್ಷರಿಗೆ ವಂದನೆಗಳನ್ನು ಹೇಳುತ್ತಾ, ಮಾನ್ಯ ಉಪಾಧ್ಯಕ್ಷರೇ, ನನ್ನ ಕ್ಷೇತ್ರದ ವಿಷಯಗಳನ್ನು ಮೊದಲು ಮಾತಾಡ್ತೇನೆ. ನನ್ನ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಜಾಗ ಇದೆ. ಅರಣ್ಯ ಇಲಾಖೆ ಒಳಗೆ 40 ವರ್ಷಗಳಿಂದ ಪಕ್ಕಾ ಮನೆಗಳನ್ನು ಕಟ್ಟಿಕೊಂಡು ಜನ ನೇಕಾರರು, ಬಡವರು, ಕೂಲಿಕಾರರು, ಎಸ್ಸಿ ಎಸ್ಟಿ ಜನ ವಾಸ ಮಾಡ್ತಾರೆ. ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಆ ಪೂರ್ತಿ ಶೋಧನೆ ಮಾಡಿ ಡಿಸ್ಫಾರೆಸ್ಟ್ ಲ್ಯಾಂಡ್ ಅದ, ಅಲ್ಲಿ ಡಿಸ್ಫಾರೆಸ್ಟು ರಿಲೀಸ್ ಆಗಿರ್ತಕ್ಕಂಥ ಇಲಾಖೆ ಒಳಗೆ ಜಾಗೆಯನ್ನು ಗುರುತು ಮಾಡಿದ್ವಿ ನಾವು. ಅದಕ್ಕೆ ಹದ್ದುಬಸ್ತೇ ಮಾಡಿಲ್ಲ, ಹದ್ದುಬಸ್ತೆಯನ್ನು ಮಾಡಿ ಸ್ಥಳೀಯ ಸಂಸ್ಥೆಗಳಿಗೆ ಹ್ಯಾಂಡ್ ಓವರ್ ಮಾಡಿರ. ಅದನ್ನು ಸರ್ಕಾರದಿಂದ ಅಲ್ಲಿ 40 ವರ್ಷಗಳಿಂದ ಬಡವರು ಅದಾರ, ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಸುಮಾರು 400 ಎಕರೆ ಟೋಟಲ್ ನನ್ನ ಕ್ಷೇತ್ರ ಕೂಡಿ 1000 ಎಕರೆ ಜಾಗ ಇದೆ. ನಮ್ಮಲ್ಲಿ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸೀವಿ, ಅನೇಕ ಸಭೆಗಳನ್ನು ಮಾಡಿವಿ. ಈಗಿನ ಇರ್ತಕ್ಕಂಥ ಅರಣ್ಯ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡು ತಮ್ಮ ಪರವಾಗಿ ಬೇಗನೆ ಹದ್ದುಬಸ್ತಿ ಗುರುತು ಮಾಡಿ ಅಲ್ಲೇನು ಬಡವರು ವಾಸ ಮಾಡ್ಯಾರ ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ಆಗಬೇಕಾದ್ರೆ ನಮ್ಮ ಸ್ಥಳೀಯ ಸಂಸ್ಥೆ, ನಗರಸಭೆನೋ ಪುರಸಭೆನೋ ಗ್ರಾಮ ಪಂಚಾಯತಿಗಳು ನೀವು ಹ್ಯಾಂಡ್ ಓವರ್ ಮಾಡಿದ್ರೆ ಅದನ್ನು ನಾವು ಸ್ಥಳೀಯ ಸಂಸ್ಥೆಯಿಂದ ಹಕ್ಕುಪತ್ರ ಆ ಬಡವರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ. ಆದಷ್ಟು ಬೇಗನೆ ಮಾಡಬೇಕು. ಸುಮಾರು 40 ವರ್ಷಗಳಿಂದ ಕಾಯ್ತಾ ಇದ್ದಾರೆ ಅದನ್ನು. ಈಗ ಆಲ್ರೆಡಿ ಅದನ್ನು ಗುರುತು ಹಾಕಿ ಡಿಸ್ಫಾರೆಸ್ಟ್ ಮತ್ತು ರಿಲೀಸ್ ಆಗಿರ್ತಕ್ಕಂಥ ಭೂಮಿಯನ್ನು ಕೊಟ್ಟಿವಿ, ಮನೆ ಉತ್ತರನೂ ಕೊಟ್ಟಿರಿ. ನಾವು ಕಾಲಿಂಗ್ ಅಟೆನ್ಷನ್ ಕೇಳಿದ್ದು ಉತ್ತರನೂ ಕೊಟ್ಟರೆ ಇಂತಿಷ್ಟು ಜಮೀನು ಡಿಸ್ಫಾರೆಸ್ಟ್ ಆಗೈತೆ ಅಂತ ಅದನ್ನು ಬೇಗನೆ ಮಾಡಿಕೊಡ್ರಿ ಅಂತ ಮೊದಲನೇದಾಗಿ ಮನೆ ತಮ್ಮ ಮುಖಾಂತರ ಸರ್ಕಾರವನ್ನು ನಾನು ಕೇಳ್ತೇನೆ. ಇನ್ನು ಎರಡನೇದಾಗಿ ಮಾನ್ಯ ಅಧ್ಯಕ್ಷರೇ, ಜೂನ್ ಮೊದಲನೇ ವಾರನಾಗ ಮಳೆ ಬರಬೇಕಾಗಿತ್ತು. ಇಲ್ಲಿವರೆಗೆ ಎರಡು ತಿಂಗಳಾಯಿತು. ಎರಡು ತಿಂಗಳಾದರೂ ಸಹಿತ ಭೀಕರ ಬರಗಾಲದ ಛಾಯೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟು, ಬಿಜಾಪುರ ಆ ಭಾಗದಲ್ಲಿ ಕಂಡು ಬರ್ತವೆ. ನೀವು ಇನ್ನೂವರೆಗಿನೂ ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ದಯಮಾಡಿ ರೈತರನ್ನ ಪರೀಕ್ಷೆ ಮಾಡಬೇಡ್ರಿ, ಚಿತ್ರಹಿಂಸೆ ಕೊಡಬೇಡ್ರಿ. ಅವ್ರಿಗೆ ಅವ್ರ ಕಣ್ಣು ಮುಂದೆ ಅವ್ರು ಬೆಳೆದಂಥ ಬೆಳೆಗಳು ಹಾಳಾಗ್ತಾವೆ, ಒಣಗಿ ಹೋಗ್ತಾ ಇದ್ದಾವೆ. ಇನ್ನು ಒಂದೇ ಪರಿಹಾರ ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಒಂದೇ ಪರಿಹಾರ ಒದಗಿಸಿದಂಗೆ ಆಗ್ತದೆ. ಅದರಿಂದ ದಯಮಾಡಿ ಬರಗಾಲ ಅಂತ ಘೋಷಣೆ ಮಾಡಿರಿ. ಅಲ್ಲಿ ಏನೇನು ಅನಾಹುತ ಆಗ್ಯಾವ, ಕುಡಿಯೋಕ್ಕೆ ನೀರು ಇಲ್ಲ ರೀ. ಕೆಲವೊಂದು ಹಳ್ಳಿಯೊಳಗೆ, ಪಟ್ಟಣದೊಳಗೆ ಕುಡಿ ನೀರಿನ ಪ್ರಾಬ್ಲಮ್ ಆಗ್ಯದ. ಈಗ ಎಲ್ಲೋ ಮಳೆಯಾಗಿ ಕೃಷ್ಣಾ ನದಿಗೆ ನೀರು ಬಂದೈತೆ ಅಂತ ಪಟ್ಟಣಗಳಿಗೆ ನೀರು ಸಿಗ್ತಾ ಇದೆ. ಉಳಿದ ಗ್ರಾಮೀಣ ಪ್ರದೇಶದಲ್ಲಿ ನೀರಿಲ್ಲ. ಅಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡ್ಯಾರ, ಅದು ದುಡ್ಡಿಲ್ಲ. ಇಡೀ ಜಿಲ್ಲೆಗೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಯಾರ. ನಮ್ಮಲ್ಲಿ 7 ವಿಧಾನಸಭಾ ಕ್ಷೇತ್ರದಾವ, 15 ಸ್ಥಳೀಯ ಸಂಸ್ಥೆಗಳದಾವೆ ಗ್ರಾಮ ಪಂಚಾಯತಿಯನ್ನು ಬಿಟ್ಟು. 1 ಕೋಟಿಯೊಳಗೆ ಎಷ್ಟು ನೀವು ಮಾಡೋರದ್ರಿ? 1,000 ಪೈಪ್ಲೈನ್ ಮಾಡೋಕ್ಕಾಗೋದಿಲ್ಲ, ಹಂಚಿ ಹರಿದಂಚಿ ಕೊಟ್ರೆ. ನಮ್ಮ ಹಿಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬನ್ನಿ ಸಲಹೆ ಕೊಟ್ಟಿದ್ದರು, 1 ವಿಧಾನಸಭಾ ಕ್ಷೇತ್ರ ಕನಿಷ್ಠ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿರಿ. ಅಲ್ಲಿ ಕುಡಿಯುವ ನೀರು ಎಲ್ಲೆಲ್ಲಿ ತೀಕ್ಷ್ಣವಾಗಿ ಪ್ರಾಬ್ಲಮ್ ಅದ, ಅಲ್ಲಿ ಬೋರ್ ಹಾಕೋದಾಗಲಿ, ಪೈಪ್ಲೈನ್ ಮಾಡೋದಾಗಲಿ, ಅದನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದತಿ. ಅದನ್ನು ಇನ್ನೇ ಎಷ್ಟನ ನೀವು ಮಳೆ ಹಾದಿಕಾಯಿ ಅವರು ಎಲ್ಲ ಸರ್ವನಾಶ ಆದ ಬಳಿಕ ನೀವು ಬರಗಾಲದ ಘೋಷಣೆ ಮಾಡಿರಿ, ಯಾರಿಗೆ ಉಪಯೋಗ ಆಗೋದದ? ಜೀವಂತಿದ್ದಾಗ ಮೃತ ಹಾಕಬೇಕು, ಸತ್ತು ಬಳಿಕ ಮೃತ ಹಾಕಿ ಏನು ಮಾಡೋದು? ಆದ್ದರಿಂದ ಹಿಂದೆಂದೂ ಕಾಣದಷ್ಟು ಭಯಾನಕ ಬರಗಾಲ ನಮ್ಮ ಭಾಗದಾಗದ. ಒಂದೇ ಒಂದು ಮಳೆಯಾಗಿಲ್ಲ. ಎಲ್ಲ ನಿಮಗೆ ನಾವು ಫೋಟೋ ಬೇಕಾದ್ರೆ ತಂದು ತೋರಿಸ್ತೀನಿ. ಎಲ್ಲ ಬೆಳೆದಿರ್ತಕ್ಕಂಥ ಕಬ್ಬು, ಬಾಳೆ, ಅರಿಶಿಣ ಎಲ್ಲ ಸರ್ವನಾಶ ಆಗ್ಯದ, ಒಣಗಿ ಹೋಗ್ಯದ. ಅದು ಬೇಗನೆ ಬರಗಾಲ ಹಾಕಿ ಅವ್ರಿಗೆ ಪರಿಹಾರ ಕೊಡುವಂಥ ಕೆಲಸನೂ ಸಹಿತ ಮಾಡಬೇಕನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಇನ್ನು ಕೆಲವೊಂದು ಕಡೆ ಮಹಾರಾಷ್ಟ್ರದೊಳಗೆ ಮಳೆಯಾಗಿ ಅದನ್ನಾದರೂ ನಾನು ಮೊನ್ನೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ನಾನು
ಹೇಳಿದ್ದೀನಿ. ಮಳೆಯಾಗಿ ಘಟಪ್ರಭಾ ನದಿಗೆ ಕೃಷ್ಣಾ ನದಿಗೆ ನೀರು ಬಂದದ್ದು. ಘಟಪ್ರಭಾ ಜಿ ಎಲ್ ಬಿ ಸಿ ಕೆನಾಲ್ಕ ಅದನ್ನು ಹರಿಸಿದ್ರೆ ಈಗ ಆಲ್ರೆಡಿ ಘಟಪ್ರಭಾ ನದಿಯಿಂದ ಬಾಗಲಕೋಟೆವರೆಗೆ ಕುಡಿಯುವ ನೀರಿಂದ ತಲುಪ್ಯದ ಮತ್ತು ಬ್ಯಾಕ್ ವಾಟರ್ ಬಂದು ಅದು ಸಹಿತ ಬಾಗಲಕೋಟೆ ಕುಡಿಯಲಿ ನೀರ್ಲಿಕ್ಕೆ ತೊಂದರೆ ಆಗೋದಿಲ್ಲ. ಈ ಹಳ್ಳಿಗಳಿಗೆ ಏನು ಘಟಪ್ರಭಾ ಕೆನಾಲ್ ಹದದ ಆ ಹಳ್ಳಿಗಳಿಗೆ ಭೀಕರ ಕುಡಿಯುವ ನೀರಿನ ಸಮಸ್ಯೆ ಅದ. ಆ ಕೆನಾಲ್ಕು ಸಹಿತ ಸಂಪೂರ್ಣ ನೀರು ಹರಿಸಿ ಆ ಭಾಗದ ಜನರಿಗೆ ಒಂದು ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಲ್ಲವಂತ ಆಗ್ರಹವನ್ನು ಮನೆ ಸರ್ಕಾರದಲ್ಲಿ ನಾನು ಮಾಡ್ಕೊಳ್ಳ ಬಯಸ್ತೀನಿ ಮನೆ ಅಧ್ಯಕ್ಷರೇ. ಇನ್ನು